ಸೊ ಗೈಸ್ ಇಡೋನ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಕೆ ಸ್ಟುಡಿಯೋ ಕಣ ಅಂತ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ. ನಿಮಗೆ ಪ್ರೋಮೋದ ಅಪ್ಡೇಟ್ಗಳೆಲ್ಲ ಸಿಗ್ತಾರೆ ತಲೆನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಡೈಟ್ ವಿಶಿಗೆ ಬರ್ತೀನಿ. ಬಿಗ್ ಬಾಸ್ ಶುರು ಆಗಿ ಆಲ್ರೆಡಿ ನಮಗೆ 50 ದಿನ ಕಂಪ್ಲೀಟ್ ಆಗಿರುವಂಥದ್ದು. ಹಾಫ್ ಸೆಂಚುರಿನೇ ಹೊಡೆದಿದ್ದಾರೆ ಎಲ್ಲರೂ ಕೂಡ ಈಗ ಅಲ್ಲಿ. ಸೊ ಇಲ್ಲಿ ಮುಂದೆ ಆದರೂ ಅಲ್ಲಿ ಆಡ್ತಿರುವಂಥ ಸ್ಪರ್ಧಿಗಳು ಅವರ ಗೇಮ್ಗಳ ಚೇಂಜ್ ಮಾಡ್ತಾರ, ಅವ್ರ ತಪ್ಪುಗಳನ್ನ ಸರಿ ಮಾಡ್ಕೋತಾರ ಅನ್ನೋದೇ ಪ್ರಶ್ನೆ ಬರುವಂಥದ್ದು. ನನ್ನ ಪ್ರಕಾರ ಡೌಟ್ ಅನ್ಕೋತೀನಿ, ಯಾಕೆಂದರೆ ಇಷ್ಟು ವಾರಗಳನ್ನು ನೀವು ಅಬ್ಸರ್ವ್ ಮಾಡ್ಕೊಬಂದರೆ ಸುದೀಪ್ ಅಣ್ಣ ಎಷ್ಟೋ ವಿಷಯಗಳ ಬಗ್ಗೆ ತುಂಬ ಕ್ಲಿಯರಾಗಿ ಹೇಳಿದರೂ ಕೂಡ ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಿರುವಂಥ ಸ್ಪರ್ಧಿಗಳು ಇನ್ನು ಮುಂದೆ ಚೇಂಜ್ ಆಗ್ತಾರೆ ಅನ್ನೋದು ಸ್ವಲ್ಪ ಡೌಟೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ, ದಿನಗಳು ಕಡಿಮೆ ಆಗ್ತದೆ. ಸೊ ಯಾರು ಬೇಕಾದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಿಂಗಿರ್ಬೇಕಾದ್ರೆ ಗೇಮ್ನ ಶುರು ಮಾಡಲೇಬೇಕಾಗುತ್ತೆ. ಸೊ ಶುರು ಮಾಡ್ತಾರೆ ಅಂತ ಅನಿಸ್ತಿದೆ, ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಐ ಥಿಂಕ್ ಇದೊಂದು ರಿಯಾಲಿಟಿ ಚೆಕ್ ಅಂತ ಹೇಳ್ಬೋದು. ಸೊ ಅಲ್ಲಿ ಬರುವಂಥ ಒಪಿನಿಯನ್ಗಳು ಏನೈತೆ, ಆಮೇಲೆ ಈ ಥರ ಟಾಸ್ಕ್ಗಳು ಕೊಟ್ಟಾಗ ಒಂದು ಒಪಿನಿಯನೇ ಕ್ರಿಯೇಟ್ ಆಗೋಗುತ್ತೆ. ಇವಾಗ ಅದು ಕಂಪ್ಲೀಟ್ ಒಂದು ವಾರ ಎಳಿತಾರೆ ತಿರ್ಗಾ ತಿರ್ಗಾ ಸುದೀಪಣ ಬಂದು ಏನೋ ಹೇಳಬೇಕು, ಅದೇ ಕತೆ, ಅದೇನೋ ಅದೇ ರಾಗ ಅದೇ ಆಡುವಂತಲ್ಲ ಆ ರೀತಿ ಆಗುತ್ತೆ. ಇವಾಗ ಪ್ರೋಮೋ ನೋಡ್ಕೊಬರೋಣ, ಆಮೇಲೆ ಮಾತಾಡೋಣ, ಓಕೆನಾ? ಯಾರು ರನ್ನಿಂಗ್ ಸಕ್ಸಸ್, ಯಾರು ರನ್ನಿಂಗ್ ಸಕ್ಸಸ್ಫುಲ್, ಯಾವ ಗಾಡಿ ರಿಪೇರಿ ಬಂದಿದೆ, ಇನ್ನು ಯಾರು ಸ್ಟಾರ್ಟ್ ಆಗಿಲ್ಲ. ರಿಪೇರಿ ಬಂದ್ಬಿಟ್ಟು ಪ್ರತಾ ಹುಡುಗಿ ಯಾರಾದ್ರೂ ಬೇಡ ಬಿಟ್ಟರೆ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ, ಅವ್ರ ಬೇರೆ ಏನು ನೋಡಕ್ ಹೋಗಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ವರ್ತೂರ್ ಅವ್ರು ಕೊಡ್ತೀನಿ, ಅವರಲ್ಲಿ ಒಂದು ಮಾತು ಹೇಳಿದ್ರು ಇನ್ ಮುಂದೆ ಗೇಮ್ ಶುರು ಅಂತ. ನಂಗಿನ್ನೂ ಎಲ್ಲೂ ಗೇಮ್ ಶುರು ಆಗಿರೋದು ಕಂಡಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್ಲು ಸ್ನೇಹಿತರು ಇಂಡಿವಿಜುವಲ್ ಆಗಿ ಆಡಿ ಇಂಪ್ರೂವ್ ಮಾಡ್ಕೋಬೇಕು. ಎಡವಟ್ಗಳು ಮಾಡಿದ್ದಾರೆ, ಮನೆ ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಇಲ್ಲ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಯಾರು ಕ್ರೇಜ್ ಅಲ್ಲ ಗೈಸ್. ಇವಾಗ ನಿಮಗೆ ಒಂದು ಪ್ರಶ್ನೆ, ರನ್ನಿಂಗ್ ಸಕ್ಸಸ್ಫುಲ್, ಯಾವ ಗಾಡಿ ರಿಪೇರಿ ಬಂದಿದೆ, ಇನ್ನು ಯಾರು ಸ್ಟಾರ್ಟ್ ಆಗಿಲ್ಲ, ನಿಮ್ಮ ಪ್ರಕಾರ ಯಾರು ಗೈಸ್ ಇನ್ನೂ ಯಾರು ಇನ್ನು ಅಂದರೆ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಗೇಮ್ ಮಾಡ್ಕೊಬತ್ತಿರೋರು ಯಾರು ಇನ್ನೂ ಸ್ವಲ್ಪ ರಿಪೇರಿ ಆಗಬೇಕಾರು ಅಂತ, ಅಂದರೆ ಸ್ವಲ್ಪ ತಪ್ಪುಗಳು ಮಾಡ್ತಿದಾರೆ, ಆ ತಪ್ಪಳಿಂದ ಆಚೆ ಬಂದು ರಿಪೇರಿ ಮಾಡ್ಕೊಂಡು ಒಳ್ಳೆ ಗೇಮ್ ಮಾಡಬೇಕು ಅನ್ನೋದು ಯಾರು, ಜೊತೆಗೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲಾಗೋರು ಗೇಮ್ನ ಸುಮ್ಮನೆ ಇದ್ದಾರೆ ಅನ್ನೋದು ಯಾರು, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ, ಓಕೆನಾ? ಸೊ ಇಲ್ಲಿ ಸಂಗೀತ್ ಅವ್ರಿಗೆ ಮತ್ತು ವಿನಯ್ ಅವ್ರಿಗೆ ನಮ್ರತ್ ಅವ್ರಿಗೆಲ್ಲ ಜಾಸ್ತಿ ಬರ್ತಾ ಇದೆ, ಆ್ಯಂಡ್ ಕಾರ್ತಿಕ್ ಅವ್ರಿಗೆ ಟಾಪಲ್ಲಿ ಬರ್ತಿರೋವಂಥದ್ದು, ಆ್ಯಂಡ್ ಡ್ರೋಮ್ ಪ್ರತಾಪ್ಗೂ ಕೂಡ. ಸಂಗೀತ ಕೊಡ್ತಿರೋಂಥದ್ದು ಡ್ರೋ ಪ್ರತಾಪ್ಗೆ. ಸ್ನೇಹಿತರು ಸ್ವಲ್ಪ ಅವರು ನಮ್ರತವ್ರ ಜೊತೆ ಬಿಟ್ಟು ಹೊರಡೆ ಬಂದು ಸ್ವಲ್ಪ ವರ್ತೂರ್ ಗೇಮ್ನ ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ಅವರ ಗೇಮ್ನ ಅವ್ರು ಶುರು ಮಾಡಿದ್ದಾರೆ ಅಂತ. ಐ ಥಿಂಕ್ ಈ ವ್ಯಕ್ತಿ ಇನ್ನೂ ಶುರು ಮಾಡಿಲ್ಲ, ಯಾರಿಗೋ ಒಬ್ರಿಗೋಸ್ಕರ ಇಂಪ್ರೆಸ್ ಮಾಡೋಕ್ಕೋಸ್ಕರ ತಮ್ಮ ಗೇಮ್ನು ಕೂಡ ಬಿಟ್ಕೊಡೋಕೆ ರೆಡಿ ಇದ್ದಾರೆ, ಅದು ಓಕೆ ಅಲ್ಲ ಅನ್ಕೋತೀನಿ. ಸ್ಟಾರ್ಟಿಂಗ್ ಟ್ರಬಲ್ಲು ಸ್ನೇಹಿತರು ಇಂಡಿವಿಜುವಲ್ ಆಗಿ ಆಡಿ ಇಂಪ್ರೂವ್ ಮಾಡ್ಕೋಬೇಕು. ಎಡವಟ್ಗಳು ಮಾಡಿದ್ದಾರೆ, ಖಂಡಿತ ಒಂದೇ ರೀತಿ ನೋಡ್ತಾ ಇಲ್ಲ. ಸೂಪರ್ ಸಂಡೇ ವಿತ್ ಸುದೀಪ ಈ ಪಾಯಿಂಟ್ಸ್ ಅಲ್ಲಿ ಯಾರ್ಯಾರು ಹೇಳಿದಾರೆ ಏನು ಕತೆ ನೋಡಬೇಕು, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಎಲ್ಲ ಸ್ನೇಹಿತರು ಹೇಳಿರೋ ಹಂಗಿದೆ, ಹಂಗಿರಲ್ಲ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಮೇನ್ ನನ್ನ ಪ್ರಕಾರ ಅಲ್ಲಿ ಫಸ್ಟ್ ಸಕ್ಸಸ್ಫುಲ್ ಅಂತ ಬಂದಾಗ ಡ್ರೋಮ್ ಪ್ರತಾಪ್ ಆಗ್ಬೋದು, ತುಕರಿ ಸಂತೋಷರು ತುಂಬ ಚೆನ್ನಾಗಿ ಹೋಗ್ತಿದ್ದಾರೆ, ಆ್ಯಂಡ್ ಜೊತೆಗೆ ವರ್ತು ಸಂತೋಷರು ಚೆನ್ನಾಗಿ ಹೋಗ್ತಿದೆ ಇವಾಗ, ಆ್ಯಂಡ್ ಕಾರ್ತಿಕ್ ಡ್ರೋಮ್ ಪ್ರತಾಪ್ ಸಗದಾಗ ಆಟ ಆಡ್ಕೊ ಬರ್ತಾಯಿದ್ದಾರೆ. ಇಲ್ಲಿ ರಿಪೇರಿ ಆಗಬೇಕಾದಂಥದ್ದು ನಮ್ರತನ ರಿಪೇರಿಗೆ ಆಡ್ಬಿಡೋಕ್ಕೆ ಸ್ವಲ್ಪ ಇಷ್ಟ ಆಗ್ತಿಲ್ಲ, ಬಟ್ ರಿಪೇರಿ ಆಗಬೇಕು ಅನ್ನೋದಾದರೆ ಮೇನಾಗಿ ಇವರು ನಮ್ಮ ವಿನಯಿ ಸಂಗೀತ ಇವರು ಸ್ವಲ್ಪ ರಿಪೇರಿ ಆಗೋವಂಥದ್ದು ಇದೆ. ಆ್ಯಂಡ್ ಆಟನೇ ಶುರು ಮಾಡಿಲ್ಲ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಬಿಟ್ಬಿಡ್ತಾರೆ. ನಮಗೆ ಸಿರಿ ಮ್ಯಾಮಿಂದ ಆಗ್ಬೋದು, ಈ ಸ್ನೇಹಿತಿಂದ ಆಗ್ಬೋದು, ಆಮೇಲೆ ಇವ್ರು ಇದಾರಲ್ಲಪ್ಪ ಇನ್ನೂ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಅಷ್ಟು ಗೇಮ್ನ ಶುರು ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ ಇನ್ಮೇಲಾದ್ರೂ ಶುರು ಮಾಡ್ತಾರೆ ಏನು ಕತೆ ಅಂತ. ಏನೋಪ್ಪ ಈ ಸಲ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ವೇನೋ, ಅಥವಾ ಅರ್ಥ ಮಾಡ್ಕೊಳ್ಳೋದಂಗೆ ಅರ್ಥ ಆದರೂ ಅರ್ಥ ಆಗದಂತ ಇದ್ದಾರೋ ಏನೋ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ಇಂಡಿವಿಜುವಲ್ ಗೇಮ್ ಮಾಡಬೇಕಾಗತ್ತೆ, ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಹೋಗ್ಬೋದು ಅಂತ. ಆಮೇಲೆ ಏನು ಗೊತ್ತಾ, ಗೆಲ್ಲಬೇಕು ಅನ್ನೋ ಛಲ ಇರಬೇಕು, ನಂಗೆ ನಮ್ರತವ್ರಲ್ಲಿ ಅದು ಕಾಣಿಸ್ತಾನೆ ಇಲ್ಲ. ಅವರೇನು ನಾರ್ಮಲಾಗಿರ್ತಾರೆ, ಸುಮ್ಮನೆ ಇರ್ತಾರೆ ಅನ್ನಂಗೆ ಕಾಣಿಸ್ತಂಥದ್ದು. ನೋಡೋಣ, ಆ್ಯಕ್ಚುಲಿ ವಿನಯ್ ಅವರು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅನ್ಕೋತಿದ್ದೀನಿ, ಬಿಕಾಸ್ ಅವ್ರು ಗೆಲ್ಲೋಕ್ಕೋಸ್ಕರನೇ ಬಂದಿರೋಂಥದ್ದು, ಅದಕ್ಕೋಸ್ಕರ ಗೇಮ್ ಪ್ಲೇ ಮಾಡ್ತಾಯಿದ್ರು, ಅದು ಅವ್ರಿಗೆ ಉಲ್ಟಾ ಹೊಡಿತಿದೆ, ಅದನ್ನು ಬದಲಾಯಿಸ್ಕೋತಾರೆ ಅನ್ನೋದು ಅನಿಸ್ತಿದೆ ನನಗೆ. ನೋಡೋಣ, ಆ್ಯಂಡ್ ಟಾಪಲ್ಲಿ ಕಾರ್ತಿಕ್ ಡ್ರೋಮ್ ಪ್ರತಾಪ್ ಆರಾಮಾಗಿ ಕೂತಿದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಏನು ಕತೆ ಅಂತ. ಸಿಗೋಣ ಗೈಸ್, ನಿಮ್ಮ ಪ್ರಕಾರ ಯಾರು ಏನು ಕತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಗೋಣ, ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.